ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ವಿಶ್ವಜಿತ್ ಹೆಗಡೆ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೈಲರ್ ಚಿತ್ರ ಎಲ್ಲೆಡೆ ಯಶಸ್ವಿಯಾಗಿ ಓಡುತ್ತಿದೆ. ಕರ್ನಾಟಕದಲ್ಲಿ ಬೇರೆ ಒಂದು ಸ್ಪೆಷಲ್ ಇಂಟ್ರೆಸ್ಟು, ಯಾಕಂದರೆ ಶಿವಣ್ಣ ಅವರು ಗೆಸ್ಟ್ ರೋಲಲ್ಲಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಶಿವಣ್ಣ, ಮೋಹನ್ ಲಾಲ್ ಈ ಥರ ದೊಡ್ಡ ದೊಡ್ಡ ದಿಗ್ಗಜರು ಗೆಸ್ಟ್ ರೋಲಲ್ಲಿದ್ದರು, ಸ್ವತಃ ಸೂಪರ್ ಸ್ಟಾರ್ ರಜನಿಕಾಂತ್ ಅವರೇ ನಾಯಕನಾಗಿದ್ದರು. ಎಲ್ಲರ ಗಮನ ಸೆಳೆದಿದ್ದು ವರ್ಮನ್ ಪಾತ್ರ ಮಾಡಿರೋ ವಿನಾಯಕನ್ ಅನ್ನೋ ನಟ. ಈ ವಿನಾಯಕನ್ ಅವರ ಹಿನ್ನೆಲೆ ಏನು? ಈ ವಿನಾಯಕನ್ ಅವರು ತುಂಬ ಸ್ಟ್ರಗಲ್ ಮಾಡಿ ಚಿಕ್ಕ ಚಿಕ್ಕ ಪಾತ್ರಗಳನ್ನು ಮಾಡಿಕೊಂಡು ಇವತ್ತು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲರ ಗಮನ ಸೆಳೀತಿದ್ದಾರೆ. ಇವರು ಎಷ್ಟು ಕಷ್ಟಪಟ್ಟಿದ್ದಾರೋ ಹಾಗೆ ತುಂಬ ಕಾಂಟ್ರವರ್ಸಿಗಳು ಕೂಡ ಇವರನ್ನು ಸುತ್ತಿವರೆದಿವೆ. ಇವೆಲ್ಲದರ ಬಗ್ಗೆ ನಾವು ಈ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಇದಕ್ಕೂ ಮುನ್ನ ನೀವು ನಮ್ಮ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಅಲ್ಲಿರೋ ಕೆಂಪಟನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಈ ವಿನಾಯಕನ್ ಅವರು ಮೂಲತಃ ಮಲಯಾಳಂನವರು. ಇವರು ಡ್ಯಾನ್ಸರ್ ಆಗಿದ್ದವರು. ಸಿನಿಮಾದಲ್ಲಿ ಫಸ್ಟು ಡ್ಯಾನ್ಸರ್ ಆಗಿ ಡೆಬ್ಯೂಟ್ ಮಾಡಿ ನಂತರ ಅದು ಇದು ಅಂತ ಚಿಕ್ಕ ಪುಟ್ಟ ಸಪೋರ್ಟ್ ರೋಲ್ಗಳನ್ನು ಮಾಡಿಕೊಂಡು ಆಮೇಲೆ ಕಾಮಿಡಿಯನ್ ಆಗಿ ಗುರುತಿಸ್ಕೊಂಡವರು. ಆದರೆ ಇವರು ಯಾವಾಗ ಮಲಯಾಳಂನಲ್ಲಿ ದುಲ್ಕರ್ ಸಲ್ಮಾನ್ ಜೊತೆ ಕಮ್ಮಟ್ಟಿ ಪಾದಂ ಅನ್ನೋ ಸಿನಿಮಾ ಮಾಡಿದ್ರು, ಆವಾಗ ಇವರ ಪಾಪ್ಯುಲಾರಿಟಿ ಒಂದು ಬೇರೆ ಲೆವೆಲ್ಗೆ ಹೋಯಿತು, ಅವಾರ್ಡ್ಗಳು ಬಂತು. ಆವಾಗ ಎಲ್ಲರೂ ಇವರನ್ನ ಒಂದು ವಿಲನ್ ಥರ ಅಥವಾ ನೆಗೆಟಿವ್ ಶೇಡ್ನಲ್ಲಿ ಅಥವಾ ಒಂದು ಉತ್ತಮವಾದ ಒಂದು ಪಾತ್ರಗಳಲ್ಲಿ ಇವರು ಆ್ಯಕ್ಟ್ ಮಾಡಬಲ್ಲರು ಅಂತ ಎಲ್ಲ ಜನರಿಗೂ ಗೊತ್ತಾಗ್ತಾ ಹೋಯಿತು. ಆದರೆ ಕಮ್ಮಟ್ಟಿ ಪಾದಂ ಸಿನಿಮಾ ಬಂದಿದ್ದು 2016. ನಂತರ ಈಗ ಒಂದು 6-7 ವರ್ಷಗಳ ಗ್ಯಾಪ್ನ ನಂತರ ಮತ್ತೊಮ್ಮೆ ಜೈಲರ್ ಸಿನಿಮಾ ಮುಖಾಂತರ ಇವರು ಎಲ್ಲರ ಗಮನ ಸೆಳೆದಿದ್ದಾರೆ. ಇದೆಲ್ಲ ಇವರ ಸಿನಿಮಾ ಜರ್ನಿ. ಆದರೆ ಕಾಂಟ್ರವರ್ಸಿಗಳ ಜರ್ನಿನೇ ಇನ್ನೊಂದಿದೆ. ಇವರು ಮಾತಾಡೋಕ್ಕೆ ನಾನು ಸ್ಟ್ರೇಟ್ ಫಾರ್ವರ್ಡು, ನನಗೆ ಹಿಂದೊಂದು ಮುಂದೊಂದು ಇರೋಕ್ಕೆ ಬರಲ್ಲ, ಯಾವ ರೀತಿ ಅನಿಸುತ್ತೋ ಆ ರೀತಿ ಇರ್ತೀನಿ ಅಂತ ಹೇಳ್ತಾರೆ. ಒಂದು ಅವಾರ್ಡ್ ಫಂಕ್ಷನ್ನಲ್ಲಿ ಒಬ್ಬ ಜರ್ನಲಿಸ್ಟು, ಸರ್ ನೀವು ನಿಮ್ಮ ಅಮ್ಮನ್ನ ತಪ್ಕೊಳ್ಳಿ ಫೋಟೋ ಹೊಡಿತೀನಿ ಅಂತಂದಾಗ, ನಿಮಗೆ ಫೋಟೋ ಹೊಡಿಬೇಕು ಅಂತ ನಾನು ಅಮ್ಮನ ತಪ್ಕೊಳ್ಳೋಕ್ಕಾಗಲ್ಲ, ನನಗೆ ಇಷ್ಟ ಆದಾಗ ತಪ್ಕೋತೀನಿ ಅಂತ ಹೇಳಿ ಒಂದು ಸಂಚಲನೇ ಮಾಡಿದರು. ಇದೆಲ್ಲ ಪಾಸಿಟಿವ್ ವಿಷಯ. ಆದರೆ ನೆಗೆಟಿವ್ ಕಾಂಟ್ರವರ್ಸೀಸ್ ತುಂಬ ಇದೆ. ಯಾವಾಗ ಕೇರಳದ ಮಾಜಿ CM ಉಮ್ಮನ್ ಚಾಂಡಿ ಅವರು ನಿಧನರಾದಾಗ ಕೇರಳದ ರಜೆ ಘೋಷಣೆ ಮಾಡಿದ್ರೋ, ಆವಾಗ ವಿನಾಯಕನ್ ಅವರು ಉಮ್ಮನ್ ಚಾಂಡಿ ಅವರು ಏನು ಮಾಡಿದ್ದಾರೆ ಅಂತ, ರಜೆ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿಬಿಟ್ರು. ಇದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಸಿಟ್ಟಿಗೆದ್ದು ಮನೆ ಮೇಲೆ ಕಲ್ಲು ಎಸ್ತಾ ಇತ್ತು. ಆಮೇಲೆ ಇವರು ಕ್ಷಮೆ ಕೋರಿ ಅಲ್ಲಿಂದಲ್ಲಿಗೆ ಈ ವಿವಾದ ತಣ್ಣಗಾಯಿತು. ಇದು ರಾಜಕೀಯದ ವಿಷಯ. ಆದರೆ ಇನ್ನು ಮೀಟು ವಿಷಯದಲ್ಲಿ ಕೂಡ ಇವರು ಸಿಕ್ಕಾಕ್ಕೊಂಡ್ರು. ಒರುದಿ ಅನ್ನೋ ತಮಿಳ್ ಮೂವಿನ ಪ್ರಮೋಷನ್ ಮಾಡಬೇಕಿದ್ರೆ ಇವ್ರನ್ನ ಜರ್ನಲಿಸ್ಟು ಮೀಟು ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದ್ರೆ, ಮೀಟು ಅಂದರೆ ಏನು, ಅದೊಂದು ದೊಡ್ಡ ವಿವಾದನ ಅಂತ ವಾಪಸ್ ಉತ್ತರ ಕೇಳಿ ಇವರು ದೊಡ್ಡ ವಿವಾದದಲ್ಲೇ ಸಿಕ್ಕಾಕ್ಕೊಂಡ್ರು. ಹೆಂಗಸರಿಗೆ ಒಂದು ಗೌರವ ಕೊಡೋದು ಗೊತ್ತಿಲ್ಲ, ತುಂಬ ಕೀಳುವಾಗಿ ಅಸಹ್ಯವಾಗಿ ಮಾತಾಡ್ತಾರೆ ಅಂತ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇವರನ್ನು ಟ್ರಾಲ್ ಮಾಡಲಿಕ್ಕೆ ಶುರು ಮಾಡಿದ್ರು. ಆಗ ಮತ್ತೊಮ್ಮೆ ಫೇಸ್ಬುಕ್ನಲ್ಲಿ ಆ ಜರ್ನಲಿಸ್ಟ್ಗೆ ಕ್ಷಮೆ ಕೇಳಿ ಈ ವಿವಾದ ತಣ್ಣಗಾಗೋ ಸ್ಥಿತಿಗೆ ಬಂತು. ಹೀಗೆ ವಿನಾಯಕನ್ ಅವರು ತಮ್ಮ ಜರ್ನಿ ತುಂಬ ವಿವಾದಗಳನ್ನು ಮಾಡ್ಕೊಳ್ತಾನೆ ಬಂದಿದ್ದಾರೆ. ಇನ್ನೊಮ್ಮೆ ವಿನಾಯಕನ್ ಅವರು ತಮ್ಮದೇ ದಲಿತ ಪಂಗಡದವರು ತಾವು ಹೆರಾಸ್ಮೆಂಟ್ಗೊಳಗಾಗಿದ್ದೀರಿ, ಇದ್ರ ಬಗ್ಗೆ ಏನಾದರೂ ಮಾತಾಡಿ ಅಂತ ಫೋನ್ ಕಾಲ್ ಮಾಡಿದಾಗ ಅವ್ರ ಜೊತೆ ಅಸಭ್ಯವಾಗಿ ವರ್ತಿಸಿ ಅದು ಕೂಡ ಒಂದು ದೊಡ್ಡ ವಿವಾದ ಆಯಿತು. ಹೀಗೆ ಈ ಥರ ಒಂದು ಮಹಿಳೆಯರಿಗೆ ಗೌರವ ಕೊಡಲಿಕ್ಕೆ ಬರಲ್ಲ ಅಂತ ಇವ್ರ ಮೇಲೆ ತುಂಬ ವಿವಾದಗಳಿವೆ. ಈ ಥರ ಮಹಿಳೆಯರ ವಿರುದ್ಧ ಒಂದೊಂದು ವಿವಾದ ಬೆನ್ನತ್ತಿದ ಮೇಲೆ ಇವರ ಹೆಂಡತಿ ಕೂಡ ಇದರಿಂದ ಬೇಸತ್ತು ಇತ್ತೀಚೆಗಷ್ಟೇ ಡೈವೋರ್ಸ್ ಕೂಡ ಆಯಿತು. ಇಷ್ಟೆಲ್ಲ ಒಂದು ಪರ್ಸ್ನಲ್ ಲೈಫಲ್ಲಿ ಹಾಗೂ ಈ ವಿವಾದಗಳಿಂದ ಬೇಸತ್ತಿದ್ದ ವಿನಾಯಕನ್ ಜೈಲರ್ ಮೂಲಕ ತಮ್ಮ ಕಮ್ಬ್ಯಾಕ್ ಮಾಡಿದ್ದಾರೆ. ಕಮ್ಬ್ಯಾಕ್ ಅಂದರೆ ನಾನು ಇವರೇನು ಫಿಲ್ಮ್ ಬಿಟ್ಟಿದ್ರು ಅಂತ ಹೇಳ್ತಿಲ್ಲ. ಇವ್ರದ್ದೊಂದು ಆ್ಯಕ್ಟಿಂಗ್ ಲೆವೆಲ್ ಇತ್ತಲ್ಲ, ಅವ್ರದ್ದೊಂದು ಕೆಪಾಸಿಟಿ ಇತ್ತಲ್ಲ, ಅದಕ್ಕೆ ತಕ್ಕ ಹಾಗೆ ಜೈಲರ್ ಮೂಲಕ ಮತ್ತೊಮ್ಮೆ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೀನಿ. ಈ ಜೈಲರ್ ಚಿತ್ರದ ವರ್ಮನ್ ಪಾತ್ರ ಪ್ಯಾನ್ ಇಂಡಿಯಾ ಲೆವೆಲಷ್ಟೇ ಅಲ್ಲ, ನಮ್ಮ ಕನ್ನಡಿಗರು ಕೂಡ ತುಂಬ ಮೆಚ್ಚಿಕೊಂಡಿರುವಂಥ ಒಂದು ಪಾತ್ರ. ಇದ್ರ ಮೂಲಕ ವಿನಾಯಕನ್ ಅವರಿಗೆ ಇನ್ನಷ್ಟು ಒಳ್ಳೊಳ್ಳೆ ರೋಲ್ಗಳು ಬರೋ ಸಾಧ್ಯತೆ ಇದೆ. ನಿಮಗೆ ವಿನಾಯಕನ್ ಅವರ ಪಾತ್ರ ಎಷ್ಟು ಇಷ್ಟ ಆಯಿತು? ನೀವು ಕೂಡ ಇವರ ಕಮ್ಮಟ್ಟಿ ಪಾದಂ ಮೂವಿನ ನೋಡಿದ್ದೀರಾ? ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಇನ್ನಾದರೂ ಇವರು ಕಾಂಟ್ರವರ್ಸಿನ ಬಿಟ್ಟು ಕೇವಲ ಆ್ಯಕ್ಟಿಂಗ್ ಬಗ್ಗೆ ಗಮನ ಕೊಡ್ತಾರಾ, ಇಲ್ಲ ಮತ್ತೊಮ್ಮೆ ರಾಜಕೀಯ ಅದು ಇದು ಅಂತ ಕಾಂಟ್ರವರ್ಸಿಗಳು ಭುಗಿಲೇಳ್ತಾವ? ನಾವು ಕಾದು ನೋಡಬೇಕು.
ಈ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಮ್ಮ ಚಾನಲ್ಲಿ ತುಂಬ ಬರಲಿಕ್ಕಿವೆ. ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂದರೆ ಅಲ್ಲಿರೋ ಬೆಲ್ ಐಕಾನ್ ಒತ್ತಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.